ಉತ್ಸವ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಶಾಲೆಯ ಬಿಸಿಯೂಟ ಬಂದ್ ಗ್ರಾಮಸ್ಥರ ಆಕ್ರೋಶ. ಚರ್ಚನ್ ತಾಲೂಕಿನ ಮರ್ಗೂರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ. 3 ದಿನಗಳಿಂದ ವಿದ್ಯಾರ್ಥಿಗಳ ಸಿಗದ ಬಿಸಿಯೂಟ. ಆಕ್ರೋಶಗೊಂಡ ಮರ್ಗೂರ್ ಗ್ರಾಮದ ಗ್ರಾಮಸ್ಥರು ಕೆಲವು ಗಂಟೆಗಳ ಸಮಯ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಚರ್ಚಾಂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗ್ರಾಮಸ್ಥರಿಂದ ಗಮನಕ್ಕೆ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾವೀರ್ ಮಾಲೇಗಾವ್ ಜಿಲ್ಲೆಯಿಂದ ಆಹಾರ ಸರಬರಾಜು ಆಗದೇ ಇರುವುದು ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ. ಮೊನ್ನೆ ನಾನು ಮಾತಾಡ್ತಾ ಒಂದು ಮಾತು ಹೇಳೋದು ಏನಂತಂದ್ರೆ ಈ ಚುನಾವಣೆ ನೀತಿ ಸಹಿತ ಇತ್ತಲ್ಲ, ಹೀಗಾಗಿ ಏನಂತಂದ್ರೆ ಬೇಳೆ ಮತ್ತು ಎಣ್ಣೆ ಇದಾಗಿಲ್ಲ ಅಂತ ಹೇಳ್ತೀವಿ ಸರ್. ಆ ಉದ್ದೇಶಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಸರ್ ಒಂದ್ ನಿಮಿಷ ಆಗ್ತದೆ ಸರ್ ಒಂದ್ ನಿಮಿಷ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗ ಹಿಂಗಣಿ ಸರ್ ಹಿಂಗಣಿ ಒಳಗ 340 ವಿದ್ಯಾರ್ಥಿಗಳು ಒಟ್ಟೆ ಟೋಟಲ್ ಆಗಿ 2 ಜನ ಶಿಕ್ಷಕರು ನಿಯೋಜನವಾಗಿ 4 ಜನ ರೀ ಅಲ್ಲಿ ಶಾಸಕರಿಗೂ ಗಮನ ತಂದ ಸರ್ ಅದನ್ನ ಶಾಸಕರು ಲೆಟರ್ ಕೊಡ್ತಾರೆ ಅಂತ ಹೇಳಿದ್ರು ಸರ್ ಮಾಡ್ತೀವಿ ಸರ್. ಬಟ್ ಅಲ್ಲಿ 340 ಹುಡುಗರಿಗೆ ಎಷ್ಟು ಜನ ಶಿಕ್ಷಕರು ಇರ್ಬೋದು ಸರ್? 340 ಅಂತಂದ್ರೆ 10 ಜನ ಇರ್ಬೇಕು. ನಿಯೋಜಕವಾಗಿ 4 ಜನ, ಇಬ್ಬರು 6 ಮಂದಿ ಸರ್. 6 ಇನ್ನೂ ಅಂದ್ರೆ ಈಗ ಏನಾಗಿದೆ ಸರ್, ಜೂನ್ ತಿಂಗಳಾಗ ಮಕ್ಕಳ ಸಂಖ್ಯೆ ಸ್ವಲ್ಪ ಇಳಿಜನ ಆಗ್ತದೆ. ಡೆಫಿನೆಟ್ಲಿ ಅವ್ರು ಶಾಸಕರಿಗೆ ಅವ್ರಿಗೆ ನಾನು ಗಮನ ತಂದಾನು ಲೆಟರ್ ಕೊಟ್ಕೊಡ್ಲಿ ಅದನ್ನು ನಿಯೋಜನೆ ಮಾಡ್ತೀನಿ ಸರ್. ಅಲ್ಲಿ ಶೌಚಾಲಯದು ಮತ್ತೆ ಮೂತ್ರ ವಿಸರ್ಜನೆ ಸ್ವಲ್ಪ ಸಮಸ್ಯೆ ಐತೆ ಸರ್. ಹೌದು ಸರ್, ಅದು ಸ್ವಚ್ಛತೆ ಇಲ್ಲ ಅಲ್ಲಿ. ಇಲ್ಲ ಸರಿ, ಬಟ್ ಅದ್ರ ಬಗ್ಗೆ ಏನು ಇಲ್ಲ. ನಾನೀಗ ಇವತ್ತು ಅವ್ರಿಗೆ ಸಿ ಎಸ್ ಅವ್ರಿಗೆ ಮಾತಾಡಿದಾರೆ ಸರ್, ನಾಳೆ ಮತ್ತೆ ನಾಡಿದ್ದು ಡೆಫಿನೆಟ್ಲಿ ಅವ್ರು ಬೆಂಗಳೂರು ವಿಸಿಟ್ ಪರ್ಸನಲ್ಲಿ ವ್ಯಕ್ತಿಯಾಗಿ ವಿಸಿಟ್ ಮಾಡಿ ಅಲ್ಲಿ ಏನಾಯ್ತು ಅವ್ರು ಇದು ಮಾಡ್ತಾರೆ. ಬಟ್ ಇನ್ನೊಂದು ಸರ್, ಅಲ್ಲಿ ಶಾಲಾ ಒಂದು ಸ್ವಲ್ಪ ಇದಾಯ್ತು ಸರ್, ಕ್ರ್ಯಾಕ್ ಆಗೈತಿ ಅದು ಸ್ವಲ್ಪ. ಆ ವಿಷಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಅವರು ಏನನ್ನು ರಿಪೇರಿ ಮಾಡಬೇಕಾಗಿದೆ, ಡಿಮೋಲಿಷನ್ ಎಷ್ಟು ಮಾಡಬೇಕಾಗಿದೆ, ದುರಸ್ತಿ ಎಷ್ಟು ಮಾಡಬೇಕಾಗಿದೆ, ಶೌಚಾಲಯ ಎಲ್ಲಿ ಅವಶ್ಯಕತೆ ಅದು ಅದು ಲಿಸ್ಟ್ ಎಲ್ಲ ತೊಗೊಂಡಿನಿ. ಆಮೇಲೆ ಆ ಪ್ರಕಾರವಾಗಿ ಅದನ್ನು ಮಾಡಾಕತ್ತೆ. ಆ ಲಿಸ್ಟ್ ಜಿಲ್ಲಾ ಪಂಚಾಯತಿ ಅವ್ರು ಕೇಳಿದಾರೆ ಅದನ್ನು ಲಿಸ್ಟ್ ಎಲ್ಲ ಮಾಡಿದ್ದೀನಿ ಯಾರು ನೋಡಿ ಅದೆಲ್ಲ ಕೊಡ್ತೀವಿ. ಜಿಲ್ಲಾ ಪಂಚಾಯತಿ ಅವರನ್ನು ಮಾಡಿದ್ರು ಸರ್. ಇನ್ನೊಂದು ಸರ್ಕಾರಿ ಶಾಲೆಯಿಂದ ಎಲ್ಲ ವಿದ್ಯಾರ್ಥಿಗಳು ಖಾಸಗಿ ಶಾಲೆಗೆ ಹೋಗುತ್ತೆ ಸರ್. ಹಾಂ, ಕೆಲವೊಂದು ಇರ್ಬೋದು. ಯಾಕಂದ್ರೆ ನಮ್ಮಲ್ಲಿ ಈ ಶಿಕ್ಷಕರೆಲ್ಲ ಸ್ವಲ್ಪ ಮೆರಿಟೋರಿಯಸ್ ಬಂದಿರ್ತಾರೆ ಹೆಚ್ಚು ಕಮ್ಮಿ. ಆಮೇಲೆ ಪಾಲಕರ ಇಷ್ಟೆಲ್ಲ ಚಲೋ ಕಲಿಸ್ತಾ ಇದ್ದವರು ಸಹಿತ ನಾವು ಪ್ರಾಯಟಿಗೆ ಹಾಕ್ತಿರೋದು ಅಂತಕ್ಕಂಥ ಒಂದು ಮಾತು ಬರ್ತದೆ. ಸೊ ಅದಕ್ಕೆ ನಾವು ಅಡ್ಡಿ ಮಾಡಾಕ್ಬೋದು ಕೆಲವು ಸಲ. ಆ ಪಾಲಕರು ಹೆಚ್ಚಾಗಿ ಟೆನ್ಷನ್ ಮಾಡಬೇಕು ಇಷ್ಟು ಬೇರೆ ಗೌರ್ಮೆಂಟ್ ಹೋಗ್ತಿರ್ತಾರೆ. ಸೊ ಆಗಿದಾಗ ವಿಸಿಟ್ ಮಾಡೋದು, ಶಾಲಾ ಪ್ರಾರಂಭದಾಗ ವಿಸಿಟ್ ಮಾಡೋದು. ಅಲ್ಲಿ ಏನೋ ನ್ಯೂನತೆ ಇದ್ರು, ಈಗ ನೀನು ನಾನು ದೇವರ ನಿಂಬರಿಗೆ ಹೋಗಿದ್ದೆ. ದೇವರ ನಿಂಬರೊಳಗೆ ಏನು ಅಂತಂದರೆ ಅವರೆಲ್ಲ ಸ್ವಲ್ಪ ಜಲ್ದಿ ಹೋಗ್ತಾರೆ ಅಂತ ಹೇಳಿ ಸರ್. ಆದ್ರೆ ನಾವು ಹೋಗ್ತಕ್ಕಂಥದ್ದು ಯಾರು ಹೋಗಿರಲಿಲ್ಲ. ಇಲ್ಲ ನಾನಂತೂ ಇದು ನಮ್ಮ ಇಲ್ಲ ಇನ್ನೊಂದು ಸರ್ ನಿಮಗೆ ಮಜಾ ಹೇಳೋದು ಅಂತಂದ್ರೆ ನಾನು ಡ್ರೈವರ್ ಸಹಿತ ಹೇಳಿರ್ಲಿಲ್ಲ ನಾನು ಹೋಗೋಣ ಅಂತ ಡ್ರೈವರ್ ಹೇಳಿರ್ಲಿಲ್ಲ. ಒಂದೊಂದು ಸ್ಕೂಲ್ ಇಲ್ಲ ಅಂದ್ರೆ ಈಗ ನಾ ಬಂದಾಗಿನ್ನು ಹೆಚ್ಚು ಕಮ್ಮಿ ನಮ್ಮ ಲೆಕ್ಕದೊಳಗೆ ಏನಂತಂದ್ರೆ ಫಸ್ಟ್ ಡಿಫ್ರೆನ್ಸ್ ಆಗಿತ್ತು ಡೆಫಿನೆಟ್ಲಿ ಆಕ್ರಿ ಅವ್ರ ಪಾಯಿಂಟ್ ಅದು ನಾನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಮಾತ್ರ ನಿಮ್ಗೆ ಹೇಳಿ ಸರ್. ನಾ ಇನ್ನೂ ಸ್ವಲ್ಪ ಬಂದವನೇ ಆಗಬೇಕಾಗಿಲ್ಲ. ಇಲ್ಲ ಅವ್ರಿಗೆ ಈಗ ನಾವು ಕಾಮನ್ ಆಗಿ ನೀನು ಮೀಟಿಂಗ್ ಮಾಡಿದ್ದೆ ನಾನೀಗ ಮೀಟಿಂಗ್ ಮಾಡಿ ಅವ್ರಿಗೆ ಎಲ್ಲರಿಗೂ ಏನಂತಂದ್ರೆ
ಸುರಕ್ಷಿತವಾಗಿ ಯಾವುದೇ ಜವಾಬ್ದಾರಿ ನಿಮ್ಗೆ ಹೆಚ್ಚುತ್ತೇನೆ ಏನಾದ್ರೂ ತಪ್ಪ ಅಂದ್ರೆ ಡಿ ಕೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ಆಕ್ಷನ್. ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು ಕೃಷಿ ಮೇಡಮ್ ಬರ್ಸಿದ್ದಾರೆ ಸರ್. ಮಾತಾಡಿ.